सर बनी सर थैंक यू इवरदे नमदे सर ई कड़े सर सर ही रवि हाँ सर नं सामान्य अद्वेन गुट स्वागत अदे रीतम केंद्र बिंदु तम कर्तव्य निर्वहित सारे इलाके बहुश कर्नाटक नायक मार्गदर्शक कर्नाटक राज्य अत्य श्री बीजेआर सिंह वेदिक परवा स्वागत जगत मेधा पाटकर्नाटक राज्य अनेक घटना नम भारत होराटी बहुश कर्नाटक भारत देश विचार समाजवादी चलव कार्यक्रम जीवंत भारत देश अनेक सुपुत्र रीतिया विचारधारे कर्नाटक राज्य सर इली कड़े सर निम्स बस तार हाकि तार हाक सर निंट्रे कड़े
ಇಲ್ಲಿ ಆಯ್ತಾಯ್ತು ನಿಮಿಷ ಈ ಕಡೆ सर इकड़े सर ಯಶವಿನಲ್ಲಿ ಜನತಾ ಪಕ್ಷದ ಸ್ವರೂಪದಲ್ಲಿ ಕಾಂಗ್ರೆಸ್ಗೆ ಒಂದು ಪರ್ಯಾಯವಾಗಿರತಕ್ಕಂಥ ಸರ್ಕಾರ ಕೊಡುವಂಥ ಹಂತಕ್ಕೆ ದೇಶದ ರಾಜಕಾರಣವನ್ನು ಬೆಳೆಸಿದರು. ಅದೇ ರೀತಿ ಅಷ್ಟೇ ದೊಡ್ಡ ನಾಯಕರುಗಳನ್ನೆಲ್ಲ ಹುಟ್ಟಾಕ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕ ಜನ ಬಿಹಾರದಲ್ಲಿ ಮುಖ್ಯಮಂತ್ರಿ ಆದರು, ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆದರು, ಹರಿಯಾಣದಲ್ಲಿ ಮುಖ್ಯಮಂತ್ರಿ ಆದರು, ಕರ್ನಾಟಕದಲ್ಲಿ 3-4-5 ಜನ ಮುಖ್ಯಮಂತ್ರಿ ಆದರು, ದೇಶದ ಅನೇಕ ಭಾಗದಲ್ಲಿ ರಾಜಸ್ಥಾನದಲ್ಲಿ ಮತ್ತೊಂದು ಕಡೆ ಅನೇಕ ಭಾಗದಲ್ಲಿ ದೇಶದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ದೇಶದ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳನ್ನು ಅವರೆಲ್ಲರೂ ಕೂಡ ಪಡೆದುಕೊಂಡರು. ಹಾಗಾಗಿ ಒಂದು ಮಾತಿದೆ, ಒಬ್ಬ ನಿಜವಾದಂಥ ನಾಯಕ ಯಾರು ಅಂತೇಳಂದರೆ ತನಗಿಂತ ಸಮರ್ಥರಾದಂಥ 100,000-1,000 ಜನರ ನಾಯಕರನ್ನು ಯಾರು ಹುಟ್ಟಾಕ್ತಾನೋ ಅವನೇ ನಿಜವಾಗಿರ್ತಕ್ಕಂಥ ನಾಯಕ ಆಗ್ತಾರೆ ಅಂತ. ಆ ದೃಷ್ಟಿಯಲ್ಲಿ ನನಗೆ ಭಾರತದಲ್ಲಿ ಇಬ್ಬರೇ ಇಬ್ಬರು ನಾಯಕರು ಕಾಣ್ತಕ್ಕಂಥದ್ದು, ಒಂದು ಗಾಂಧಿ, ಮತ್ತೊಂದು JP. ಇನ್ನು ಉಳಿದವರು ಭಾಳ ಹೋರಾಟವನ್ನು ಮಾಡಿದ್ದಾರೆ, ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಆದರೆ ಎಲ್ಲರೂ ಕೂಡ ಅಧಿಕಾರವನ್ನು ಅಂತಿಮವಾಗಿ ಅನುಭವಿಸಿದ್ದಾರೆ ಮತ್ತು ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಸಂಸತ್ತು ಮತ್ತು ಶಾಸನಸಭೆಗಳನ್ನ ಪ್ರವೇಶ ಮಾಡಿ ಅಧಿಕಾರಕ್ಕೆ ಬರಬಾರದು ಅಂತಿಲ್ಲ. ಸಂಸದೀಯ ಪ್ರಜಾಪ್ರಭುತ್ವ ಇರೋದೇ ಅಧಿಕಾರದ ಮುಖಾಂತರ ಸಂಪೂರ್ಣ ಕ್ರಾಂತಿಗೆ ಸೋಚ್ ತಕ್ ಜನ ಜನಕ್ಕೂ ಪಹುಚಾಯಾ ಥಾ. ಆಪಾತ್ಕಾಲೀನ ಸ್ಥಿತಿ ಮೇ ಜೇಲ್ ಮೇ ಜಾತೆ ಹುಯೇ ಭಿ ವೋ ದುಃಖಿ ಥೇ ಕಿ ಕರೋಡೋ ಯುವಾ ಆಜ್ ಭಿ ಬಾಹರ್ ಹೈ ಕ್ಯೋಂಕಿ ಉನ್ಕಾ ಪೂರಾ ಭರೋಸಾ ರಹಾ ಜನಶಕ್ತಿ ಪರ್. ಆಜ್ ಹಮ್ ಸಬ್ ಲೋಗ್ ಜನ ಆಂದೋಲನೋಕ್ಕೆ ಸಾಥಿ ಇಸಿಲಿಯೇ ಜನಶಕ್ತಿಗೆ ದ್ವಾರಾ ಹಿ ಪರಿವರ್ತನ್ ಆ ಸಕೇಗಾ ಯೆ ಮಾನ್ ಕರ್ ಹಿ ದೇಖತೆ ಹೈ ಕಿ ಕಿಸಾನ್ ಆಂದೋಲನ್ ಮೇ ಕಿತ್ನಿ ಬಡಿ ಜೀತ್ ಹಾಸಿಲ್ ಕಿ ಔರ್ ಯೆ ಭಿ ಮಹಸೂಸ್ ಕರ್ತೆ ಹೈ ಕಿ ಹಮಾರಿ ಕಿತ್ನಿ ದೂರಿ ಕಿ ಯಾತ್ರಾ ಅಭಿ ಬಾಕಿ ಹೈ ಔರ್ ಮಂಜಿಲ್ ತಕ್ ಪಹುಂಚನಾ ಕಿತ್ನಿ ಮುಷ್ಕಿಲ್ ಕಿ ಬಾತ್ ಹುವೆ. ಸಾಥಿಯೋ, JP ನೇ ಜೋ ಜೋ ಬಾತೆ ಕಹಿ ವೋ ಆಜ್ ಕಿ ಪರಿಸ್ಥಿತಿ ಮೇ ಲಾಗೂ ಹೋತಿ ಹೈ. ಇಸ್ಸೆ ಹಮ್ ಖುಷ್ ನಹೀ ಹೋಂಗೆ, ಹಮ್ ದುಃಖಿ ಹೋಂಗೆ ಕಿ ಜಿಸ್ ಭ್ರಷ್ಟಾಚಾರ ಕೆ ಖಿಲಾಫ್ ಉನ್ಹೋನೆ ಆಂದೋಲನ್ ಖಡಾ ಕಿಯಾ ಜಿಸ್ಮೇ ಯುವಾ ಔರ್ ವಿದ್ಯಾರ್ಥಿಯೋ ಕಾ ಹಿ ತಾಕತ್ ಸಬ್ಸೆ ಅಧಿಕ ಥಿ. ವೋ ಗುಜರಾತ್ ಕಾ ಹೋ, ಬಿಹಾರ್ ಕಾ ಹೋ, ಉಸ್ ಸಮಯ ಮೈ ತೋ ಕುಛ್ ಕಮ್ ಉಮ್ರ ಕಿ ಥಿ. ಉನ್ಕಿ ಸಭಾಯೆ ಜೋ ಮುಂಬೈ ಮೇ ಬಡಿ ಬಡಿ ಹೋತಿ ಥಿ ಉಸ್ಮೇ ಸ್ಕೂಲ್ ಸೆ ನಿಕಲ್ ಕರ್ ಮೇ ದೌಡ್ ಕೆ ಸುನ್ನೆ ಕೆ ಲಿಯೇ ಜಾತಿ ಥಿ. ಲೇಕಿನ್ ಯೇ ನಿಶ್ಚಿತ್ ಕಿ ಜಬ್ JP ನೇ ಉಸ್ ಭ್ರಷ್ಟಾಚಾರ ಕಾ ಸಾಮ್ನಾ ಕರ್ನೆ ಕೆ ಲಿಯೇ ಏಕ್ ದೇಶ್ ಭರ್ ಐಸಾ ಮುದ್ದಾ ಕಿ ಜೋ ಆಸಾನಿ ಸೆ ಪಕಡ್ ನಹೀ ಆತಾ ಹೈ ಹಾಥ್ ಮೇ ಉಸ್ಕೋ ಉಠಾಕರ್ ಇತ್ನಾ ಬಡಾ ಜನ ಆಂದೋಲನ್ ಖಡಾ ಕಿಯಾ ಜೋ ಏಕ್ ಪ್ರಕಾರ ಕೆ ನವ ನಿರ್ಮಾಣ ಕಿ ಐಲಾನ್ ಕಿ ಬಾತ್ ಥಿ. ವೋ ಭ್ರಷ್ಟಾಚಾರ ಆಜ್ ಕಿತ್ನೆ ವಿವಿಧ ರೂಪೋಂಕೋ ಲೇಕರ್ ಹಮಾರೆ ಸಾಮ್ನೆ ಖಡಾ ಹೈ. ಆಜ್ ಕಿ ಜಮೀನ್ದಾರಿ ಅಲಗ್ ಹೈ, ಕಹೀ ಸೆ ಭಿ ಜಮೀನ್ ಜಂಗಲ್ ಕೆ ನೀಚೆ ಕಿ ಹೋ ಯಾ ನದಿ ಕಿನಾರೆ ಕಿ ಹೋ ಯಾ ಸಮುಂದರ್ ಕಿನಾರೆ ಕಿ ಹೋ, ಕಿಸಾನೋ ಕೆ ಆದಿವಾಸಿಯೋ ಕೆ ದಲಿತೋ ಕೆ ಚರಾಗಾಹ ಸೆ ಔರ್ ಮಚುವಾರೋ ಕೆ ಹಾಥ್ ಸೆ ಭಿ ಛೀನ್ ಲೇನಾ ಔರ್ ವೋ ಕಿಸಿ ಅ ಅ ಅ ಅ ಕೆ ಜೋ ಉದ್ಯೋಗಪತಿ ಹೈ ಉನ್ಕೋ ಸೌಂಪನಾ ಉಸ್ಕೆ ಲಿಯೆ ಕಾನೂನ್ ಬದಲ್ನಾ. ಲಾಕ್ಡೌನ್ ಕಾ ಫಾಯ್ದಾ ಲೇಕರ್ ಸಂಸತ್ ಕೋ ನ ಪೂಛತೆ ಹುವೆ ಜನತಂತ್ರ ಕೆ ನಾಮ ಪರ್ ಪ್ರಕ್ರಿಯಾ ಕಾ ಹಿ ನಹೀ ಸಂವಿಧಾನ್ ಕಾ ಉಲ್ಲಂಘನ್ ಕರ್ತೆ ಹುವೆ ತೀನ್ ಕಾನೂನ್ ಕಿಸಾನೋ ಪರ್ ತೋಪೆ ಥೆ ವೋ ತೋ ಪೀಚೆ ಲೇನೆ ಪಡೆ ಲೇಕಿನ್ 29 ಶ್ರಮ ಕಾನೂನೋ ಕೋ ವಾಪಸ್ ಲೇಕರ್ 4 ಕಮಜೋರ್ ಕಾನೂನ್ ಐಸೆ ಹಮಾರೆ ಹಾಥ್ ಮೇ ರಖನಾ ಕಿ ಹಮ್ ಕ್ಯಾ ಬಾತ್ ಕರೆ. ಜಬ್ ಮಕ್ಕಳು ಅಂದ ತಕ್ಷಣನೇ ನನ್ನ ಮಕ್ಕಳಿದ್ದಾರೆ ಇಲ್ಲೇ, ಇವರು ಭಾಳ ಪ್ರತಿಭೆಯಿಂದ ಇದ್ದಂಥ ಶಂಕರ್ ಅವರು ಇವ್ರನ್ನ ನಾವು ವಿದ್ಯಾರ್ಥಿ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡೋಕ್ಕೆ ನಿಲ್ಲಿಸಿದ್ವಿ. ಆಗ ನಾವೆಲ್ಲ ಹೀಗೆ ಭಾಳ ಒಂದಾದ್ವಿ. ನಾನು ಜೈಲಿನ ತುರ್ತು ಪರಿಸ್ಥಿತಿ ಬಂತು, ಜೈಲಿಗೆ ಹೋದೆ, ಅವರು ಹೊರಗಡೆನೇ ಇದ್ದರು.
ಆ ಸಂದರ್ಭ ಬಿಟ್ಟರೆ ಬಾಕಿ ಎಲ್ಲ ನಾವು ಒಟ್ಟಿಗೆನೆ ಇದ್ದೇವೆ. ರಾಜಕಾರಣದಲ್ಲಿ ಜೆಂಟಲ್ಮನ್ ಅಂತೇಳಿ ಹೇಳೋರು ಭಾಳ ಅಪರೂಪ, ಭಾಳ ಕಡಿಮೆ. ರಾಜಕೀಯವಾಗಿ ಅನೇಕ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥವ್ರ ಜೊತೆಯಲ್ಲೂ ಸಹಿತ ಅವರು ಬಹಳ ಮೃದುವಾಗಿ ಅವರು ಟೀಕಿಸ್ತಕ್ಕಂಥ ಸ್ವಭಾವ ಶಂಕರ್ರವರಲ್ಲಿದೆ. ಭಾಳ ದೊಡ್ಡ ಮನುಷ್ಯರು, ಭಾಳ ದೊಡ್ಡ ಹೃದಯ ವೈಶಾಲ್ಯರವರು, ಶ್ರೀಮಂತ ಕುಟುಂಬದಿಂದ ಬಂದಿರೋರು, ಹೃದಯ ಶ್ರೀಮಂತಿಕೆ ಇರೋರು. ಇವತ್ತು ಈ ಒಂದು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಇದಕ್ಕೊಂದು ಹೊಸ ಆಯಾಮವನ್ನೇ ತೋರಿಸಿರ್ತಕ್ಕಂಥ ನಾಯಕರು ಎಸ್ ಎಂ ಕೃಷ್ಣ ಅವರಂಥ ನಾಯಕರು ಇದರ ಅಧ್ಯಕ್ಷರಾಗಿದ್ದವರು. ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡಿ ಮಕ್ಕಳಿಗೆ ಕಲಾಕ್ಷೇತ್ರದಲ್ಲಿ ತೊಡಗಿಸ್ತಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಭಾಳ ಅನ್ಯಾಯ ಆಗಿದೆ ನಾಗರಾಜ ಮೂರ್ತಿಗೆ, ನನ್ನಿಂದಾಗಿ, ಬೇರೆ ಯಾರೂ ಕಾರಣ ಅಲ್ಲ ಅದು. ನಾಗರಾಜ ಮೂರ್ತಿ ಇಷ್ಟೊತ್ತಿಗೆ ಏನೇನೋ ಆಗ್ಬೋದಾಗಿತ್ತು. ಮೊದಲನೇ ಬಾರಿಗೆ ನಮ್ಮ ಜನತಾ ಸರ್ಕಾರ ಬಂದ ಮೇಲೆ ಕಾರ್ಪೊರೇಷನ್ನ ಚುನಾವಣೆ, ಟಿಕೆಟ್ ಎಲ್ಲ ರಘುಪತಿ ಕೃಷ್ಣಯ್ಯರು ಎಲ್ಲ ಹಂಚಿಬಿಟ್ಟಿದ್ರು. ಡಿ ಆರ್ ರಾಮಣ್ಣ, ರಾಮಕೃಷ್ಣ ಹೆಗ್ಡೆ ಅವರು ಹೊಸಪೇಟೆಯಲ್ಲಿದ್ದರು, ತುಂಗಭದ್ರಾ ಡ್ಯಾಮ್ನಲ್ಲಿ. ನಾನು ಫೋನ್ ಮಾಡಿ ಕೇಳಿದೆ, ಸರ್ ಏನು ಸರ್ ಇಷ್ಟು, ಆಗ 100 ಸೀಟೋ 90 ಸೀಟೋ ಇತ್ತು, ನಮ್ಮ ನನಗೊಂದು ಸೀಟ್ ಕೊಡೋಕ್ಕಾಗಿಲ್ವಲ್ಲ ಸರ್ ಸಿಟಿನಲ್ಲಿ, ಹೇಗಿದ್ದು ಅಂತ ಕೇಳಿದೆ. ಇಲ್ಲ ರೀ, ಎಲ್ಲ ಮುಗಿದೋಗಿದೆ, ಭಾಳ ಲೇಟಾಗಿ ಹೇಳ್ತಾ ಇದ್ದೀರಾ, ಯಾರಿಗೆ? ಇಲ್ಲ ಸರ್, ನನಗೆ ಕೊಡಲೇಬೇಕು ನೀವು. ಯಾರು ಕೊಡೋದು? ನಾಗರಾಜ ಮೂರ್ತಿ. ನಾಗರಾಜ ಮೂರ್ತಿ ಹೇಗಪ್ಪ ಆಗ್ತದೆ? ನಾಗರಾಜ ಮೂರ್ತಿ ಅವ್ರು ಲಿಂಗಾಯತರಲ್ವಾ? ಅವ್ರಿಗೆ ಯಾರೋ ಹೇಳಿದರು. ಹೌದು ಸರ್, ಲಿಂಗಾಯತರಿಗೆ ಒಂದು ಟಿಕೆಟು ಕೊಟ್ಟಿಲ್ಲ ಸರ್ ಬೆಂಗಳೂರು ಸಿಟಿನಲ್ಲಿ. ನಾಗರಾಜ ಮೂರ್ತಿಗೆ ಲಿಂಗಾಯತ ಅಂತ ಕೊಡಬೇಡಿ, ಮೆರಿಟ್ ಅಂತ ಕೊಡಿ. ಇಲ್ಲ ರೀ, ಆಗಲ್ಲ, ಅದು ಸೋಮಣ್ಣನ ಕೊಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೀವಿ ಅಂಥೇಳಿ ಶಂಕರ್ ಅವರು ಸೋಮಣ್ಣನ ಪರವಾಗಿ, ನಾನು ಸೋಮಣ್ಣನ ಪರವಾಗಿ ನಿಂತೀವಿ. ನೋಡಿ, ಸೋಮಣ್ಣ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ, ಮುಂದೆ ಬೆಳೀತಾರೆ. ಇವನು ನಾಗರಾಜ ಮೂರ್ತಿ ಈಗ ಇನ್ನೂ ಈ ಭಾರತ ಲೋಕನಾಯಕ ವಿಚಾರ ವೇದಿಕೆ, ಭಾರತೀಯ ಯಾತ್ರಾ ಕೇಂದ್ರ ಇದನ್ನೇ ಹಿಡ್ಕೊಂಡು ಕೂತಿದ್ದಾರೆ. ಒಂದು ಸಣ್ಣ ಆಟೆ ದೂರವಾಣಿ ಮೂಲಕ ಅದೃಷ್ಟ ಯಾವ ರೀತಿ ಬದಲಾವಣೆ ಆಗೋದಕ್ಕೆ ಒಳ್ಳೆಯ ಹೋರಾಟಗಾರ. ಇದನ್ನೆಲ್ಲ ಮಾಡಿ ಎಲ್ಲಿಯ ಕಾಗೊಡ್ತಿಮ್ಮಪ್ಪ, ಎಲ್ಲಿಯ ಚಂಪ, ಎಲ್ಲಿಯ ಸಿಂಧ್ಯಾ, ನಮ್ಮನ್ನೆಲ್ಲ ಕರೆಸಿ ಈ ಮಹಾನ್ ಪುರುಷ, ಯುಗ ಪುರುಷ ಜಯಪ್ರಕಾಶ್ ನಾರಾಯಣ ಅವರ ಹೆಸರಿನಲ್ಲಿ ನಮಗೆ ಪ್ರಶಸ್ತಿ ಕೊಡ್ತಾ ಇರೋದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಭಾರತ ಯಾತ್ರಾ ಕೇಂದ್ರಕ್ಕೆ, ನಾಗರಾಜ ಮೂರ್ತಿಗೆ, ಮತ್ತು ನಮ್ಮ ಜೀವರಾಜ ಆಳ್ವನ ಪರಮಶಿಷ್ಯ ಅಂದರೆ ದಯಾನಂದು. ದಯಾನಂದು ನಾನು ಭಾಳ ಪ್ರೀತಿಸ್ತೇನೆ, ಅವನು ನನಗೆ ಪ್ರೀತಿಸ್ತಾನೆ, ಆದರೆ ನಾನು ಆಳ್ವ ಅವ್ರ ಜೊತೆಲಿ ಹೋಗಲಿಲ್ಲ ಅನ್ನೋ ಸಿಟ್ಟು ಅವನಿಗಿದೆ. ಒಬ್ಬ ಯೋಗ್ಯವಾದಂಥ ಮನುಷ್ಯ. ಇವ್ರದ್ದೆಲ್ಲ ಒಂದು ಗುಂಪೇ ಇದೆ, ನಾಗರಾಜ ಮೂರ್ತಿ, ದಯಾನಂದು, ನಮ್ಮ ಕೆ ಎಸ್ ನಾಗರಾಜ್, ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಬರಹಗಾರರು. ಇವರು ಇಲ್ಲ, ಏನು ಬೇಕಾದರೂ ಆಗ್ಬೋದಾಗಿತ್ತು, ಬಯಸ್ತೇ ಹೋರಾಟದಲ್ಲೇ ತೊಡಗಿಸ್ಕೊಂಡಿರ್ತಕ್ಕಂಥ ಜನ ಇವರೆಲ್ಲ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.